ನಾವು ನವರಾತ್ರಿನ 10 ದಿನ ಆಚರಿಸ್ತೀವಿ ನವರಾತ್ರಿನ ಯಾತಕ್ಕೋಸ್ಕರ ಆಚರಿಸ್ತೀವಿ ಅಂತ ಇಷ್ಟೊತ್ತು ನಾನು ನಿಮಗೆ ಹೇಳಿದೆ ಇದರಲ್ಲಿ ನಾವು ದೇವಿ ರೂಪವನ್ನು ಆಚರಿಸ್ತೀವಿ ಮೊದಲು 3 ದಿನ ಕಾಳಿ ರೂಪವನ್ನು ಪೂಜೆ ಮಾಡ್ತೀವಿ ಈ ಕಾಳಿ ಶಿವನ ಶಕ್ತಿಯ ಸ್ವರೂಪಿನಿ ಅಂದ್ರೆ ಶಿವನಿಂದ ಬಂದಂತಹ ಶಕ್ತಿಯೇ ಕಾಳಿ ರೂಪವನ್ನು ಧರಿಸಿರೋದು ಅದಕ್ಕೆ ನೋಡಿ ಇಲ್ಲಿ ತೋರಿಸಿರುವಂತಹ ಕಾಳಿನಲ್ಲಿ ನಿಮಗೆ ಶಿವನ ಹತ್ರ ಇರೋ ಆಭರಣಗಳು ಆಮೇಲೆ ಆಯುಧಗಳು ಎಲ್ಲದನ್ನು ನೀವು ನೋಡಬಹುದು ಸೋ ಈ ಕಾಳಿ ರೂಪ ಸ್ವಲ್ಪ ಭಯಂಕರವಾಗಿದೆ ನೋಡೋದಕ್ಕೆ ಆದರೆ ಅವಳು ನಮಗೆ ಕಷ್ಟಗಳನ್ನು ಎದುರಿಸುವಂತ ಧೈರ್ಯವನ್ನ ಕೊಡ್ತಾಳೆ ಇನ್ನು 4 5 6ನೇ ದಿನ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡ್ತೇವೆ ಅಂದ್ರೆ ಲಕ್ಷ್ಮಿ ದೇವಿ ವಿಷ್ಣುವಿನ ಹೆಂಡತಿ ವಿಷ್ಣು ಸ್ವಲ್ಪ ಸೌಮ್ಯ ಸ್ವರೂಪಿ ಅದಕ್ಕೆ ಲಕ್ಷ್ಮಿಯೂ ಕೂಡ ಸ್ವಲ್ಪ ಸೌಮ್ಯ ಸ್ವರೂಪಿ ವಿಷ್ಣುವಿನ ಶಕ್ತಿ ಲಕ್ಷ್ಮಿಯ ರೂಪವನ್ನು ತಳೆದಿದೆ ಲಕ್ಷ್ಮಿ ನಮಗೆ ಪ್ರಪಂಚದಲ್ಲಿ ಬೇಕಾದ ಎಲ್ಲ ವಸ್ತುಗಳನ್ನು ಬಾಳೋದಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ಕೊಡ್ತಾಳೆ ಹಣ ಕಾಸು ನಮಗೆ ಬೇಕಾದಂತಹ ವಿದ್ಯೆ ಬುದ್ಧಿ ಆಮೇಲೆ ಎಲ್ಲ ಪದವಿ ಎಲ್ಲದನ್ನು ಕೊಟ್ಟು ನಮ್ಮನ್ನು ಚೆನ್ನಾಗಿ ಪ್ರಪಂಚದಲ್ಲಿ ಬಾಳೋ ಥರ ಮಾಡೋದು ಲಕ್ಷ್ಮಿ ಇನ್ನು 7 8 9ನೇ ದಿನ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಸರಸ್ವತಿ ಬ್ರಹ್ಮನ ಶಕ್ತಿ ಸ್ವರೂಪಿಣಿ ಬ್ರಹ್ಮ ಯಾವಾಗಲೂ ವೇದ ಪಾರಾಯಣ ಇಂಥದ್ದುಗಳನ್ನೆಲ್ಲ ಕೊಡೋನು ಅದಕ್ಕೆ ಸರಸ್ವತಿಯು ಕೂಡ ನಮಗೆ ವಿದ್ಯೆ ಬುದ್ಧಿಯನ್ನು ಕೊಡುವಂಥವಳು ವಿದ್ಯೆ ಬುದ್ಧಿ ಪದವಿ ಇದನ್ನೆಲ್ಲ ಕೊಟ್ಟು ನಮ್ಮನ್ನು ಪ್ರಪಂಚದಲ್ಲಿ ಬುದ್ಧಿವಂತರನ್ನಾಗಿ ಇಡೋದಕ್ಕೆ ಸರಸ್ವತಿಯೇ ಕಾರಣ ಈ ಕಾಳಿ ಲಕ್ಷ್ಮಿ ಆಮೇಲೆ ಸರಸ್ವತಿ ಈ 3 ಶಕ್ತಿಗಳನ್ನು ಸೇರಿ ನಾವು ದುರ್ಗೆಯಲ್ಲಿ ಕಾಣಬಹುದು ದುರ್ಗೆ ಇವಳ ಹತ್ರ ಇರುವಂತಹ ಆಭರಣಗಳು ಆಯುಧಗಳು ಎಲ್ಲವೂ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರದಿಂದ ಬಂದಿರುವಂತಹ ಶಕ್ತಿಯಿಂದ ಕೂಡಿರುವಂಥದ್ದು ಆಮೇಲೆ ಇವಳು ಸಿಂಹವಾಹಿನಿ ಸಿಂಹದ ಮೇಲೆ ಬರ್ತಾಳೆ ಈ ಸಿಂಹನೇ ಒಂದು ದೊಡ್ಡ ಶಕ್ತಿಯ ಸ್ವರೂಪ ಅದಕ್ಕೆ ದುರ್ಗಾದೇವಿ 3 ದೇವತೆಗಳ ಶಕ್ತಿಯನ್ನು ಪಡೆದುಕೊಂಡು ನಮಗೆ ದುರ್ಗೆ ನವರಾತ್ರಿಯಲ್ಲಿ ನಾವು ಈ ದುರ್ಗಾ ಸ್ವರೂಪವನ್ನು 10 ದಿನಾನು ಪೂಜೆ ಮಾಡ್ತೀವಿ ದುರ್ಗೆ ನಮಗೆ ಎಲ್ಲ ಥರ ಶಕ್ತಿಯನ್ನು ಕೊಟ್ಟು ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವವಳು ದುರ್ಗಾ ಅಂದರೆ ಅವಳನ್ನು ಯಾತಕ್ಕೋಸ್ಕರ ನಾವು ಪೂಜೆ ಮಾಡ್ತೀವಿ 10 ದಿನ ಅಂದರೆ ಹಿಂದೆ ದೇವತೆಗಳಿಗೆ ರಾಕ್ಷಸರು ಮಧುಕೈಟಭ ಮಹಿಷಾಸುರ ಶುಂಭ ನಿಶುಂಭ ರಕ್ತ ದೈತ್ಯ ಅಂತ ರಾಕ್ಷಸರುಗಳು ದೇವತೆಗಳಿಗೆ ತುಂಬ ಕಷ್ಟನ ಕೊಡ್ತಿದ್ರು ಆಗ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗಿ ಈ ರಾಕ್ಷಸರ ಕಾಟದಿಂದ ಕಾಪಾಡಬೇಕು ಅಂತ ಬೇಡ್ಕೊಳ್ತಾರೆ ಅವರು ಮಾಡೋ ಪೂಜೆ ಅವರು ಮಾಡುವಂತಹ ಯಜ್ಞ ಯಾಗ ಅಂತಹ ಕೆಲಸಗಳಿಗೆಲ್ಲ ಈ ರಾಕ್ಷಸರು ವಿಘ್ನವನ್ನು ತರ್ತಾ ಇದ್ರು ಅದಕ್ಕೋಸ್ಕರ ದೇವತೆಗಳು ಹೋಗಿ ಅವರ ಹತ್ರ ಬೇಡ್ಕೊಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಆಗ ಬ್ರಹ್ಮ ವಿಷ್ಣು ಈಶ್ವರರ ಶಕ್ತಿಗಳು ಈ ಸ್ತ್ರೀ ರೂಪವನ್ನು ತಾಳಿ ಈ ದುರ್ಗೆಯ ರೂಪವನ್ನು ತಾಳುತ್ತೆ ಈ ಸ್ತ್ರೀಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟರು ಬೇರೆ ದೇವತೆಗಳು ಸೂರ್ಯ ವರುಣ ವಾಯು ಎಲ್ಲ ದೇವತೆಗಳು ಬೇರೆ ಎಲ್ಲ ತಮ್ಮ ಆಯುಧಗಳನ್ನು ಕೊಟ್ಟರು ಅದಕ್ಕೆ ದುರ್ಗೆ ಮಹಾಶಕ್ತಿವಂತಳಾಗಿ ಇರ್ತಾಳೆ ಅದಕ್ಕೆ ನಾವು ಆ ಶಕ್ತಿಯನ್ನು ಈ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಅವಳ ಶಕ್ತಿ ಇನ್ನೂ ತುಂಬ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ನಾವು ಈ ದುರ್ಗಾ ಮಾತೆಯನ್ನು ನವರಾತ್ರಿನಲ್ಲಿ ಪೂಜೆ ಮಾಡ್ತೀವಿ ಈ ದುರ್ಗೆ ರಾಕ್ಷಸರ ಜೊತೆ ಜಗಳ ಮಾಡಿ ಯುದ್ಧ ಮಾಡಿ 9ನೇ ದಿನ ಅವರನ್ನೆಲ್ಲರನ್ನು ಸಂಹಾರ ಮಾಡ್ತಾಳೆ 10ನೇ ದಿನ ಅವಳು ವಿಜಯವನ್ನು ಪಡೀತಾಳೆ ಗೆಲ್ತಾಳೆ
ಅದಕ್ಕೆ ನಾವು ಹತ್ತನೆಯ ದಿನವನ್ನು ವಿಜಯದಶಮಿ ಅಂತ ಆಚರಿಸ್ತೀವಿ. ಈಗ ವಿಜಯದಶಮಿನ ನಾವು ಹೇಗೆ ಆಚರಿಸ್ತೀವಿ ಅಂದರೆ, ಎಲ್ಲ ಆಯುಧಗಳನ್ನು ಪೂಜೆ ಮಾಡ್ತೀವಿ. ಈ ಆಯುಧಗಳು ನಮಗೆ ಪ್ರಪಂಚದಲ್ಲಿ ಬೇಕಾದಂತಹ ನಮ್ಮ ಕೆಲಸಗಳನ್ನು ಮಾಡಿಕೊಡುತ್ತವೆ. ಅವು ನಮ್ಮ ಕೆಲಸ ಮಾಡೋದಕ್ಕೆ, ನಾವು ಸಂಪಾದಿಸೋದಕ್ಕೆ, ನಾವು ಬಾಳೋದಕ್ಕೆ, ಎಲ್ಲನೂ ನಾವು ಏನೇನೆಲ್ಲ ವಸ್ತುಗಳನ್ನು ಉಪಯೋಗ ಮಾಡ್ತೀವೋ, ಪುಸ್ತಕ, ನಮಗೆ ವಿದ್ಯೆ ಕೊಡುವಂತಹ ಪುಸ್ತಕ, ನಾವು ಉಪಯೋಗಿಸುವಂತಹ ಕಂಪ್ಯೂಟರು, ನಾವು ಉಪಯೋಗಿಸುವಂತಹ ವಾಹನಗಳು, ಎಲ್ಲದನ್ನು ನಾವು ಪೂಜೆ ಮಾಡೋದ್ರಿಂದ ಆಯುಧ ಪೂಜೆ. ಅದು 9ನೇ ದಿನ, ಆಮೇಲೆ 10ನೇ ದಿನನೂ ಸ್ವಲ್ಪ ಜನ ಮಾಡ್ತಾರೆ. ಈ ವಿಜಯದಶಮಿನ ನಾವು ಆಯುಧ ಪೂಜೆ ಅಂತ ಹೇಳಿ ಮಾಡ್ತೀವಿ. ನೋಡಿ, ಇಲ್ಲಿ ಎಲ್ಲ ವಾಹನಗಳನ್ನು ಪೂಜೆ ಮಾಡಿದ್ದಾರೆ, ಆಮೇಲೆ ಇಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮನೆಯಲ್ಲಿ ಕೂತು ವಿಜಯದಶಮಿನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ವಿಜಯದಶಮಿ ಅಥವಾ ನವರಾತ್ರಿನ ನಮ್ಮ ದೇಶ, ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರಹ ಆಚರಿಸ್ತಾರೆ. ಈಗ ನಾವು ಯಾವ್ಯಾವ ಕಡೆ ಹೇಗೆ ಆಚರಿಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಈ ಜಾಗಗಳಲ್ಲಿ ನಾವು ಬೊಂಬೆಗಳನ್ನು ಇಟ್ಟು ನವರಾತ್ರಿಯನ್ನು ಸಂಭ್ರಮದಿಂದ ಆಚರಿಸ್ತೀವಿ. ಅಲ್ಲಿ ಮಧ್ಯದಲ್ಲಿ ನೋಡಿ ಒಂದು ಬೆಳ್ಳಿಯ ಕಳಶ ಇದೆ. ಆ ಕಳಶದಲ್ಲಿ ದೇವಿಯ ಶಕ್ತಿಯನ್ನು ಆಹ್ವಾನಿಸಿ 7 ಮೆಟ್ಟಲುಗಳಲ್ಲಿ ಬೊಂಬೆಗಳನ್ನು ಜೋಡಿಸಿ ಇಟ್ಟು ದೇವಿಯ ಶಕ್ತಿಯನ್ನು ನಾವು ಇದರಲ್ಲಿ ಪೂಜಿಸ್ತೀವಿ. ಬೆಳಗ್ಗೆ ಹೊತ್ತೆಲ್ಲ ಪೂಜೆಗಳನ್ನು ಮಾಡ್ತೀವಿ. ಆಮೇಲೆ ಸಾಯಂಕಾಲದ ಹೊತ್ತು ಹೆಂಗಸರು, ಮಕ್ಕಳು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಬ್ಬರು ಮನೆಗೆ ಒಬ್ಬರು ಹೋಗಿ ಅರಿಶಿನ, ಕುಂಕುಮ ಎಲ್ಲ ತಗೊಂಡು ಹಾಡು, ನೃತ್ಯ ಇಂಥದನ್ನೆಲ್ಲ ಮಾಡಿ ಸಂಭ್ರಮ ಪಡ್ತಾರೆ. ಈ ಮೆಟ್ಟಲುಗಳಲ್ಲಿ ಬೊಂಬೆಗಳನ್ನು ಜೋಡಿಸೋದು ಒಂದು ಸರಿಯಾದ ರೀತಿಯಲ್ಲಿ ಜೋಡಿಸ್ತಾರೆ. ಕೆಳಗಡೆ ಎಲ್ಲ ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಇಡ್ತಾರೆ. ಆಮೇಲೆ ಅಲ್ಲಿ ಒಂದು ಪಟ್ಟದ ಬೊಂಬೆ ಇಟ್ಟಿದ್ದಾರೆ. ಪಟ್ಟದ ಬೊಂಬೆ ಅಂತ ಹೇಳಿದ್ರೆ ಅದು ಮರದಲ್ಲಿ ಮಾಡಿರುವಂತಹ ಬೊಂಬೆಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಗಂಡ ಹೆಂಡತಿ ಆ ಥರ ಎಲ್ಲರೂ ನಿಂತ್ಕೊಂಡು ಎಲ್ಲ ಪ್ರಪಂಚದಲ್ಲಿ ಹೇಗೆ ಅವರು ಅವರ ದಿನಗಳನ್ನು ಕಳೀತಾರೆ, ಯಾವ್ಯಾವ ವಸ್ತುಗಳನ್ನು ತಗೊಳ್ತಾರೆ, ಯಾವ್ಯಾವ ವ್ಯಾಪಾರಿಗಳಿದ್ದಾರೆ ಇಂಥದನ್ನೆಲ್ಲ ಇಡ್ತಾರೆ. ಅದರ ಮೇಲೆ ಎಲ್ಲ ಗುರುಗಳು, ಯೋಗಿಗಳು ಅಂಥವರದ್ದೆಲ್ಲ ಬೊಂಬೆಗಳಿರ್ತಾರೆ. ಅದರ ಮೇಲೆ ಎಲ್ಲ ದೇವತೆಗಳು, ಎಲ್ಲ ದಶಾವತಾರ, ಗುರುಗಳು ಇಂಥದ್ದೆಲ್ಲ ಬೊಂಬೆಗಳನ್ನು ಇಡ್ತಾರೆ. ಆಮೇಲೆ ಕೊನೆ 2 ಮೆಟ್ಟಲಿನಲ್ಲಿ ಎಲ್ಲ ದೇವರದೇ ಬೊಂಬೆಗಳನ್ನು ಇಡ್ತಾರೆ. ಹೀಗೆ ಬೊಂಬೆಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಜೋಡಿಸುವಂತಹ ಒಂದು ಪದ್ಧತಿ ಇರುತ್ತೆ. ಈ ಕೆಳಗಡೆ ಮಕ್ಕಳು ತಾವು ಎಲ್ಲ ಆಟ ಆಡುವಂಥದ್ದು, ತಮ್ಮ ಕಲೆಗಳನ್ನು ಪ್ರದರ್ಶಿಸೋದಕ್ಕೆ ಏನೆಲ್ಲ ಅವರು ಮಾಡ್ತಾರೋ, ಗಾರ್ಡನ್ ಮಾಡೋದು ಅಥವಾ ಏನಾದರೂ ರಥಗಳನ್ನು ಮಾಡೋದು, ಮಹಾರಾಜರ ಅರಮನೆಗಳನ್ನು ಮಾಡೋದು, ಈ ಥರ ಎಲ್ಲ ಅವರು ಏನೇನೆಲ್ಲ ಅವರು ಕಲಿತಾರೋ ಅಂಥದನ್ನೆಲ್ಲ ಮಾಡಿ ಪ್ರದರ್ಶನಗಳನ್ನ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಎಲ್ಲ ದೇವಿಯ ಸ್ತೋತ್ರಗಳನ್ನು ಹೇಳಿ ದೀಪ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ಮಾಡಿ ತಿಂದು ಸಂಭ್ರಮಿಸ್ತಾರೆ. ಸಾಯಂಕಾಲದ ಹೊತ್ತು ಎಲ್ಲ ಅರಿಶಿನ, ಕುಂಕುಮ ತಗೊಂಡು ಹಾಡು ಎಲ್ಲ ಹೇಳಿ ಸಂತೋಷ ಪಡ್ತಾರೆ. ಇದು ದಕ್ಷಿಣ ಭಾರತದಲ್ಲಿ ಮಾಡುವಂತಹ ಪದ್ಧತಿ. ಇನ್ನು ನಾವು ಪೂರ್ವ ಭಾಗಕ್ಕೆ ಹೋದರೆ ಅಂದರೆ ಬೆಂಗಾಲಿ ಭಾಷೆ ಅಂದರೆ ಕಲ್ಕತ್ತಾ, ಆಮೇಲೆ ಬಿಹಾರ್, ಆಮೇಲೆ ಒರಿಸ್ಸಾ, ಈ ಪ್ರದೇಶಗಳಲ್ಲಿ ಎಲ್ಲ ದುರ್ಗಾ ಪೂಜಾ ಅನ್ನೋದು ಅಂದರೆ 8ನೇ ದಿನ, ನವರಾತ್ರಿಯ 8ನೇ ದಿನ ದುರ್ಗಾಷ್ಟಮಿ ಅಂತ ಬರುತ್ತೆ. ಆ ದುರ್ಗಾಷ್ಟಮಿಯ ದಿನ ದುರ್ಗೆಯನ್ನು ಅವರು ಸ್ಥಾಪಿಸ್ತಾರೆ. ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನೆಲ್ಲ ಕಟ್ಟಿ ಅದರಲ್ಲಿ ಈ ಥರ ದುರ್ಗೆಯ ಬೊಂಬೆಯನ್ನು ಇಟ್ಟು, ಅದೇ ದುರ್ಗೆ ಮಹಿಷಾಸುರ ಅನ್ನೋ ರಾಕ್ಷಸನನ್ನು ಕೊಂದಲು ಅಂತ ಹೇಳ್ತೀವಲ್ಲ, ಅದೇ ಮಹಿಷ ಅಂತ ಹೇಳಿದ್ರೆ ಕೋಣ. ಆ ರಾಕ್ಷಸ ಒಂದು ಕೋಣನ ರೂಪದಲ್ಲಿ ಬಂದು ಹಿಂಸೆ ಕೊಡ್ತಾ ಇರ್ತಾನೆ ದೇವತೆಗಳಿಗೆ. ದುರ್ಗೆ ಬಂದು ಆ ಕೋಣನ ಕೊಲ್ತಾಳೆ. ಅವ್ಳು ಕೊಲ್ಲಿದ ಟೈಮ್ನಲ್ಲಿ
ಆ ಕೋಣ ಆ ರಾಕ್ಷಸನ ರೂಪನ ತಳೆಯುತ್ತೆ. ಅದಕ್ಕೆ ಇದು ಮಹಿಷಮರ್ದಿನಿ ಅನ್ನೋ ಹೆಸರಿನಲ್ಲಿ ಅವರು ದುರ್ಗೆ ಪೂಜೆಯನ್ನು ಎಂಟನೇ ದಿನ ಎಂಟ ಒಂಬತ್ತನೇ ಹತ್ತನೇ ದಿನ ಮಾಡ್ತಾರೆ. ಇದು ಬೆಂಗಾಲ್ನಲ್ಲಿ ಮಾಡುವಂತಹ ಪದ್ಧತಿ. ಅವರು ಎಲ್ಲರೂ ತುಂಬ ಪೆಂಡಾಲಗಳಿರುತ್ತೆ, ಆ ಪೆಂಡಾಲಿಂದ ಪೆಂಡಾಲಿಗೆ ಹೋಗಿ ದರ್ಶನಗಳನ್ನು ಮಾಡಿ ಆರತಿ ಎತ್ತಿ ಎಲ್ಲ ಕೆಂಪು ಸೀರೆಗಳನ್ನು ಉಟ್ಟು ಈ ಹಬ್ಬನ ಅವರು ಆಚರಿಸ್ತಾರೆ. ಇನ್ನು ನಾವು ಪಶ್ಚಿಮ ಭಾಗಕ್ಕೆ ಬಂದರೆ, ಅಂದರೆ ಗುಜರಾತ್ ಆಮೇಲೆ ರಾಜಸ್ಥಾನ ಈ ಪ್ರದೇಶಗಳಿಗೆ ಬಂದರೆ ಅವರು ಈ ನವರಾತ್ರಿನ ಒಂದು ಪದ್ಧತಿ ಇರುತ್ತೆ, ದಾಂಡಿಯಾ ಅಂತ. ದಾಂಡಿಯಾ ಆಮೇಲೆ ಗರ್ಭ ಅನ್ನುವಂತಹ ಎರಡು ನೃತ್ಯ ಪದ್ಧತಿ. ಈ ಗರ್ಭ ಅಂತ ಹೇಳಿದ್ರೆ ಅವರು ಮಡಕೆಯಲ್ಲಿ ದೀಪನ ಇಟ್ಬಿಟ್ಟು ಅದನ್ನು ಎಲ್ಲರೂ ತಗೊಂಡು ಬಂದು ಅದನ್ನು ಮಧ್ಯದಲ್ಲಿ ಇಟ್ಟು ಅದರ ಸುತ್ತೂಲು ಈಗ ಕೋಲಾಟ ಆಡ್ತಾರೆ ಅಥವಾ ಕೈಯನ್ನು ತಟ್ಕೊಂಡು ಡಾನ್ಸ್ ಮಾಡ್ತಾರೆ. ಅವರ ವೇಷಭೂಷಣಗಳು ತುಂಬ ಕಲರ್ ಕಲರ್ ಆಗಿ, ಅಂದರೆ ತುಂಬ ವರ್ಣರಂಜಿತವಾದ ಕನ್ನಡಿ ಎಲ್ಲ ಹಾಕಿ ಮಾಡಿರುವಂತಹ ಡ್ರೆಸ್ಗಳನ್ನು ಹಾಕ್ಕೊಂಡು ಅವರು ಆಮೇಲೆ ಕೋಲುಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಈ ದಾಂಡಿಯನ್ನು ಹಾಡ್ತಾರೆ. ಅಲ್ಲಿ ಹಾಡೋರು ಹಾಡು ಹೇಳ್ತಾ ಇರ್ತಾರೆ, ಇವರು ಕುಣಿದು ಕುಪ್ಪಳಿಸಿ ಆನಂದ ಪಡ್ತಾರೆ. ಇದನ್ನು ಬರೀ ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಕೂಡ ಆಡ್ತಾರೆ. ಸೊ ಈ ದಾಂಡಿಯಾ ಅನ್ನೋದು ಗುಜರಾತ್ ಆಮೇಲೆ ರಾಜಸ್ಥಾನದಲ್ಲಿ ಆಡುವಂತಹ ಒಂದು ಪದ್ಧತಿ. ಇನ್ನು ನಾವು ಉತ್ತರಕ್ಕೆ ಹೋದರೆ, ಅಂದರೆ ಡೆಲ್ಲಿ, ಪಂಜಾಬ್, ಹರಿಯಾಣ ಈ ಪ್ರದೇಶಗಳಿಗೆ ಹೋದರೆ ಅಲ್ಲಿ ರಾಮಾಯಣವನ್ನು ಸಂಭ್ರಮಿಸುವುದು ನವರಾತ್ರಿಯಲ್ಲಿ ಒಂದು ಪದ್ಧತಿ. ಈ ಹತ್ತು ದಿನ ರಾಮ ರಾವಣ ಯುದ್ಧ ಆಗತ್ತೆ. ಹತ್ತನೇ ದಿನ ರಾಮ ರಾವಣನ ಕೊಂದುಬಿಟ್ಟು ಆಮೇಲೆ ಅವನಿಗೆ ಪಟ್ಟಾಭಿಷೇಕ ಆಗತ್ತೆ. ಈ ಫೋಟೋನಲ್ಲಿ ರಾಮನ ಪಟ್ಟಾಭಿಷೇಕದ್ದು ಫೋಟೋ ಇದ್ದು, ಇದರಲ್ಲಿ ರಾಮ, ಲಕ್ಷ್ಮಣ, ಭರತ ಎಲ್ಲರೂ ಇದ್ದಾರೆ. ಆಮೇಲೆ ಭರತ ಶತ್ರುಘ್ನ, ಹನುಮಂತ ಇದ್ದಾನೆ. ಸೊ ಇಲ್ಲಿ ರಾಮ ಪಟ್ಟಾಭಿಷೇಕ. ಸೊ ರಾಮ ಪಟ್ಟಾಭಿಷೇಕನ ವಿಜಯದಶಮಿ ದಿನ ಮಾಡಿ ಅವರು ತುಂಬ ಸಂತೋಷ ಪಡ್ತಾರೆ. ದೆಲ್ಲಿನಲ್ಲಿ ಈ ರಾವಣನನ್ನು ಕೊಲ್ಲೋದು, ರಾವಣನನ್ನು ಸಂಹರಿಸೋದನ್ನು ರಾಮಲೀಲಾ ಅನ್ನುವಂತಹ ಒಂದು ಮೈದಾನ, ದೊಡ್ಡದಾದ ಮೈದಾನ ಇದೆ. ಅದರಲ್ಲಿ ರಾವಣನ ಒಂದು ಪ್ರತಿಮೆಯನ್ನು ಮಾಡ್ತಾರೆ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ದೊಡ್ಡ ಪ್ರತಿಮೆ ಮಾಡ್ತಾರೆ. ಹತ್ತು ತಲೆಗಳಿದೆ ನೋಡಿ. ಇದನ್ನು ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಅವನ ತಂಗಿ ಶೂರ್ಪಣಕಿನೂ ಇದ್ದಾಳೆ, ಆಮೇಲೆ ತಮ್ಮನೂ ಇದ್ದಾನೆ ಮರೀಚಿಕ. ಈ ಬೊಂಬೆಗಳಲ್ಲಿ ಒಳಗಡೆ ಎಲ್ಲ ತುಂಬ ಪಟಾಕಿಗಳನ್ನೆಲ್ಲ ಇಟ್ಟಿರ್ತಾರೆ. ಆಮೇಲೆ ಆವತ್ತು ಯಾರು ಚೀಫ್ ಗೆಸ್ಟಾಗಿ ಬರ್ತಾರೋ ಅವರು ಬಾಣ ಹೊಡೆದು ಆ ರಾಮನ ಎದೆಗೆ ಬಾಣನ ಹೊಡಿತಾರೆ. ಆವಾಗ ರಾವಣನ ತಲೆ ಎಲ್ಲ ಸುಟ್ಟೋಗುತ್ತೆ. ಅದರೊಳಗಿರೋ ಪಟಾಕಿ ಎಲ್ಲ ಹೊಡೆದು ತುಂಬ ದೊಡ್ಡದಾಗಿ ಇದನ್ನು ಆಚರಿಸ್ತಾರೆ. ನೋಡಿ ಅಲ್ಲಿ ಬಂದಿರೋದು ಎಷ್ಟು ಜನ ಬಂದಿದ್ದಾರೆ ಅದನ್ನು ನೋಡೋದಕ್ಕೆ, ಆನಂದ ಪಡೋದಕ್ಕೆ ಅಂತ. ಸೊ ಈ ಥರ ಉತ್ತರ ಭಾರತದಲ್ಲಿ ರಾಮಲೀಲಾ ಅಂತ ಅವರು ರಾಮಾಯಣನ ತುಂಬ ಇದಾಗಿ ಆಚರಿಸ್ತಾರೆ. ಇನ್ನು ನಮ್ಮ ಮೈಸೂರು ದಸರಾ. ಮೈಸೂರಿನಲ್ಲಿ ದಸರಾ ಅನ್ನೋದು ತುಂಬ ದೊಡ್ಡ ಹಬ್ಬ. ಇಲ್ಲಿ ಮಹಾರಾಜರು ಇದ್ರು ಮುಂಚೆ. ಅವರು ಹತ್ತು ದಿನ ನವರಾತ್ರಿ ಪೂಜೆಗಳನ್ನು ಎಲ್ಲ ಮಾಡಿ ಅರಮನೆಯಲ್ಲಿ ಹತ್ತನೇ ದಿನ ವಿಜಯದಶಮಿ ದಿನ ಅವರು ಅಂಬಾರಿ, ಈ ಆನೆ ಮೇಲೆ ಅಂಬಾರಿಯಲ್ಲಿ ಕೂತು ಊರಿನಲ್ಲೆಲ್ಲ ಮೆರವಣಿಗೆ ಹೋಗ್ತಾ ಇದ್ರು. ಇಲ್ಲಿ ನೋಡಿ ಬಲಗಡೆ ಕೆಳಗಡೆ ನಿಮಗೆ ಆನೆ ಮೇಲೆ ಅಂಬಾರಿ ಇದೆ. ಈಗ ಆನೆ ಅಂಬಾರಿಯೊಳಗಡೆ ಚಾಮುಂಡೇಶ್ವರಿಯ ಒಂದು ವಿಗ್ರಹನ ಇಟ್ಟು ಮೆರವಣಿಗೆ ಮಾಡಿಸ್ತಾರೆ. ಅಲ್ಲಿ ನೀವು ಅರಮನೆಯನ್ನು ನೋಡ್ಬೋದು, ಆಮೇಲೆ ಆನೆ ಅಂಬಾರಿ ಮೆರವಣಿಗೆ ಹೋಗ್ತಾ ಇದೆ. ಈ ಎಡಗಡೆ ಕೆಳಗಡೆ ಇರೋದು ಕಾಂಗ್ರೆಸ್ ಎಕ್ಸಿಬಿಷನ್ ಅಂತ, ದಸರಾ ಎಕ್ಸಿಬಿಷನ್ ಅಂತ. ಈ ದಸರಾ ಎಕ್ಸಿಬಿಷನ್ನಲ್ಲಿ ಎಲ್ಲ ಬೇರೆ ಬೇರೆ ತರಹ ವಸ್ತುಗಳನ್ನೆಲ್ಲ ಇಟ್ಟಿರ್ತಾರೆ, ಮಾರೋದಕ್ಕೂ ಇಟ್ಟಿರ್ತಾರೆ. ಎಲ್ಲ ಜನರು ಬಂದು ತುಂಬ ಆಟ ಆಡಿ ಸಂತೋಷ ಪಟ್ಕೊಂಡು ತಿರುಗಾಡಿಕೊಂಡು ಎಲ್ಲ ಹೋಗ್ತಾರೆ. ಇವಾಗಲೂ ಅದು ನಡೆಯುತ್ತೆ. ಮೇಲ್ಗಡೆ ಇರೋದು ಮೆರವಣಿಗೆ. ಈ ಮೆರವಣಿಗೆಯಲ್ಲಿ, ದಸರಾ ಮೆರವಣಿಗೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ತರಹ
ಜನಪದ ನೃತ್ಯಗಳು, ಜನಪದ ಆಟಗಳು, ಜನಪದ ಪ್ರದರ್ಶನಗಳು ಅದನ್ನೆಲ್ಲ ಮಾಡಿಕೊಂಡು, ಇಲ್ಲಿ ರಾಮಾಯಣನೂ ನಡೀತಾ ಇದೆ, ಅದನ್ನೆಲ್ಲ ಮಾಡಿಕೊಂಡು ಮೆರವಣಿಗೆ ಹೋಗ್ತಾರೆ. ಸೊ ಇದು ನಮ್ಮ ಮೈಸೂರು ದೇಶದ ದಸರಾ ಸಂಭ್ರಮ. ಇದನ್ನು ನೀವು ಟಿ ವಿನಲ್ಲೂ ನೋಡಿರ್ಬೋದು, ಸ್ವಲ್ಪ ಜನರು ಅಲ್ಲಿ ಮೈಸೂರಿನಲ್ಲೇ ಹೋಗಿ ಕೂಡ ನೋಡಿರ್ಬೋದು. ಇನ್ನು ದಸರಾದ ಇನ್ನೊಂದು ಮುಖ್ಯವಾದ, ನವರಾತ್ರಿ ಒಂದು ಮುಖ್ಯವಾದ ಆಚರಣೆ ಅಂದರೆ ಕನ್ಯಾ ಪೂಜೆ ಅಂತ. ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ದೇವಿ ಶಕ್ತಿಯನ್ನು ಪೂಜಿಸ್ತೀವಿ ಅಂತ ನವರಾತ್ರಿನಲ್ಲಿ. ಈ ದೇವಿ ಶಕ್ತಿ ಅನ್ನೋದು ಚಿಕ್ಕ ಮಕ್ಕಳಲ್ಲಿ, ಅಂದರೆ ಇನ್ನೂ 10 ವರ್ಷದಿಂದ ಕೆಳಗಡೆ ಇರೋ 7-8 ವರ್ಷದ ಹುಡುಗಿಯರಲ್ಲಿ ಆ ಶಕ್ತಿಯನ್ನು ನಾವು ಪೂಜೆ ಮಾಡ್ತೀವಿ. ನಿಮ್ಮಲ್ಲೂ ಎಷ್ಟೋ ಜನರು ನಿಮ್ಮನ್ನು ಕರೆದಿರ್ಬೋದು, ಚಿಕ್ಕ ಮಕ್ಕಳಾಗಿರುವಾಗ, ಚಿಕ್ಕ ಹುಡುಗಿಯರಾಗಿರುವಾಗ ಮನೆಗೆ ಕರೆದು ಪೂಜೆ ಮಾಡಿ ನಿಮಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಏನಾದರೂ ಬಟ್ಟೆ ಗಿಟ್ಟೆ ಎಲ್ಲ ಕೊಡುವಂತಹ ಪದ್ಧತಿ ಇದೆ. ಇಲ್ಲಿ ನೋಡಿ ಪುಟ್ ಪುಟ್ ಮಕ್ಕಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರೆ. ಹೆಂಗಸರೆಲ್ಲ ಆ ಹೆಣ್ಮಕ್ಕಳನ್ನ ಪೂಜೆ ಮಾಡಿ ಅವರಿಗೆ ಎಲ್ಲರನ್ನು ಕೊಟ್ಟು ಆರತಿ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಈ ಥರ ನಾವು ನವರಾತ್ರಿನ 10 ದಿನ ಪೂಜೆ ಮಾಡಿ ಸಂಭ್ರಮಿಸ್ತೀವಿ. ಸೊ ನಿಮಗೆಲ್ಲರಿಗೂ ಈ ನವರಾತ್ರಿ ಅನ್ನೋದು ಏನು ಅನ್ನೋದನ್ನು ನೀವು ಈಗ ತಿಳ್ಕೊಂಡಿದ್ದೀರಾ ಅಲ್ವಾ?